ಎಲ್ಲಿ ಸತ್ತೋದ ಈ ಫುಲ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿಯಾನೆ. ಬೆಳಗಿಂದ ಕಲೆಕ್ಷನ್ ಮಾಡ್ಲಿಲ್ಲ, ನಿನ್ನೆದು ಕಲೆಕ್ಷನ್ ತಂದು ಕೊಟ್ಟಿಲ್ಲ. ಎಲ್ಲಿ ಸತ್ತೋದ ಇವನ? ಅವನಿಗೆ ಕೊಟ್ಟು ಸಲಿಗೆ ಜಾಸ್ತಿ ಆಗಿದೆ. ನೀವು ರಾತ್ರಿನೇ ಹೇಳಿದ್ದೆ ನಾನು ಕಲೆಕ್ಷನ್ ಮಾಡ್ಕೊ ಬರ್ತೀನಂತ. ಒಳ್ಳೆವನು ಒಳ್ಳೆವನು ಅಂದ್ರೆ ಒಲೆ ಮುಂದೆ ಬಂದು ಹುಚ್ಚ ಹೋಯ್ದಾಗಾಯ್ತು ನಮ್ ಪರಿಸ್ಥಿತಿ. ಏಯ್ ಹೋಗ್ರ, ಅವನು ಮನೆ ತನಕ ಹೋಗ್ ಬನ್ನಿ. ಟವರೇ, ಡಿವಾಗಿ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಪ್ರಾಜೆಕ್ಟ್ ಡಿಲೇ ಆಗ್ತಾ ಇದೆ ಅಂತ ಪ್ರಾಜೆಕ್ಟ್ ಮ್ಯಾನೇಜರ್ ಏನಾದರೂ ಹಾಕೊಟ್ಬಿಟ್ಟ. ಹಲೋ ಸರ್, ಹೇಳಿ ಸರ್. ಏನ್ ಹೇಳೋದು ಮಿಸ್ಟರ್ ವಿಜಯ್, ಪ್ರಾಜೆಕ್ಟ್ ಅಲ್ಲಿ ಏನು ಪ್ರೋಗ್ರೆಸ್ ಕಾಣ್ತಾ ಇಲ್ಲ. ಟೀಮ್ ಲೀಡರ್ ಆಗಿ ನೀವು ತುಂಬಾ ಇರ್ರೆಸ್ಪಾನ್ಸಿಬಲ್ ಆಗಿದ್ದೀರಾ. ನಾಳೆ ಬರ್ತಾ ಇರೋ ಕ್ಲೈಂಟ್ಗೆ ಪ್ರೆಸೆಂಟೇಶನ್ ಕೊಡಬೇಕು. ಅರೆ ಅವೇರ್ ಆಫ್ ಇಟ್ ಏನ್ ಮಾಡ್ತಿದ್ರಾ ಮಿಸ್ಟರ್ ವಿಜಯ್? ಸಾರಿ ಸರ್, ಅದು ಪರ್ಸನಲ್ ಪ್ರಾಬ್ಲಮ್ ಇತ್ತು ಸರ್. ನಾ ಮ್ಯಾನೇಜ್ ಮಾಡ್ತೀನಿ ಸರ್, ಯು ಡೋಂಟ್ ವರಿ ಸರ್. ಏನ್ ಮ್ಯಾನೇಜ್ ಮಾಡ್ತೀರೇನೋ, ಜಸ್ಟ್ ಗೋ ಟು ಹೆಲ್. ಇಲ್ಲ ಸರ್, ಸರ್ ಸರ್ ಫೋನ್ ಯಾಕ್ರಿ ಸ್ವಿಚ್ ಆಫ್ ಇದೆ? ನಾನು ಎಷ್ಟು ಸಲ ಫೋನ್ ಮಾಡಿದೆ ಗೊತ್ತಾ? ಕುಡ್ಕೊಂಡ್ ಬಂದಿದ್ದೀರಾ ನೀವು? ರೀ, ನಿಮ್ಮನ್ನ ಕೇಳ್ತಿರೋದು. ಭಾಗ್ಯಕ್ಕ, ಈ ಸಲ ಸಂಬಳದಾಗ ನನ್ ಮಗಂಗೊಂದು ಅಂಗಿ ತೆಕ್ಕೊಡ್ತೀನಿ. ಹೋದ ತಿಂಗಳು ಸಂಬಳದಲ್ಲಿ ತಗೊಂಡಲ್ಲಕ್ಕ. ನಿನ್ ಮಗ ಬೈರಣ್ಣ, ಪಾಪ ನನ್ ಮಗ ಮೂರ್ತಿ, ಅವ್ನ್ ಕೋಳಿ ಫಾರಂ ಕಟ್ಟಾಕವನಂತೆ. ಏನ್ ಮಾಡ್ದೆ ಅವನು ಗೊತ್ತಿಲ್ಲಕ್ಕಯ್ಯ, ಅದ್ ಯಾವ್ದೋ ದುಡ್ಡಿನ ವಿಷಯಕ್ಕಂತೆ. ದುಡ್ಡ? ಅಯ್ಯೋ ದೇವ್ರೆ. ಭಾಗ್ಯಕ್ಕ ಇಲ್ವಸಿ ನೋಡ್ಕ, ಓನರ್ ಬಂದ್ರೆ ಹೇಳು, ನನ್ನ ಅದೇನು ನೋಡ್ಕೊ ಬತ್ತೀನಿ. ನಿನ್ ಮಗ ದುಡ್ಡು ಕೊಡ್ಬೇಕು IPL ಬೆಟ್ಟಿಂಗ್. ಹೋದ ವಯಸ್ಸಲ್ಲಿ ಏನಾಯ್ತು? ಇಂಥ ಸಮಸ್ಯೆ ಎಲ್ಲ ಯಾಕೆ ಮಾಡ್ತೀನಿ? ಯಾಕೆ ಹಿಂಗ್ ಮಾಡ್ದೆ? ಪೂರ್ತಿರ ನೀನು ಒಪ್ಪೇ ಮಗ, ಕಣ್ಣವ್ರ ಮನೆ ಮುಸ್ರದಿಕ್ಕೆ ಒಂದು ಸಾಕಿ. ಇವ್ ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು? ನಾನು ಕೊಡ್ತೀನಿ. ಹೋಗೋ ಬರ್ತೇನೆ. ನಾನು ಇದ್ದೀನಿ. ನೋಡಕ್ಕಯ್ಯ, ಅವನ ಜೊತೆ ಇದ್ದಿದ್ದಕ್ಕೆ ನನ್ನ ಕರ್ಕೊಂಡ್ಬಂದು ಕಟಾಕ್ ಬಿಟ್ಟವ್ರೆ. ಏನೋ ಬಡ್ಡೆ ತದಕ್ಕೆ ಒಳ್ಳೇದಾಗ್ಲಿ ಅಂತ ಕಂಬೈನ್ ಸ್ಟಡಿ ಮಾಡಿ ಉದ್ದಾರ ಮಾಡೋಣ ಅನ್ಕಂಡ್ರೆ ಅವನಿಗೆ ಸಹಾಯ ಮಾಡಿ ನನ್ನ ತಪ್ಪ? ಎಷ್ಟು ಬುದ್ಧಿ ಹೇಳ್ದೆ ಗೊತ್ತ ನಿನ್ ಮಗನ್ಗೆ? ಅವನ ಜೊತೆ ನನ್ನ ಈ ಪರಿಸ್ಥಿತಿಗೆ ತಂದಾಕ್ಬಿಟ್ಟವನೆ. ಕಂಡೋರ್ ಮಕ್ಳು ಹಿಂಗ ಅಯ್ಯೋ ಅನ್ಸಿದ್ರೆ ಉದ್ದಾರ ಹಾಕಿಲ್ಲ, ಇನ್ ಇಡೀ ಜೀವನದಲ್ಲಿ ಅವ್ನ ಸವಾಸ ಮಾಡಕ್ಕಿಲ್ಲ. ನನ್ನ ಹೆಸರು ಮಾದ, ನಾನು ಯಾರಿಗೂ ಮಾಡಕ್ಕಿಲ್ಲ ಭೇದ. ಆದ್ರೂ ಯಾಕೆ ಬಂದಿ ದರಿದ್ರ? ನನಗ್ ಮಗ ಇತ್ತ ಅಪ್ಪ, ಸೆಂಟಿಮೆಂಟ್ ಡೈಲಾಗ್ ಹೊರ್ಕೊಟ್ಟಾಗೋಯ್ತು. ಅಕ್ಕಯ್ಯ ಬೇಗ ಬಂದ್ಬಿಡು, ಕೈ ಕಾಲ ಸತ್ತಾಗ ಪೂರ್ತಿ ಮಕ್ಳಿಗೆ ಹೊಡಿಬೇಡಿ.